ಮುಂದಿನ ದಿನಗಳಲ್ಲಿ ಇಲ್ಲೇ ಅಂದ್ರೆ ಬೆಂಗಳೂರಲ್ಲೇ ಲೈಫ್ ಲೀಡ್ ಮಾಡ್ತೀರಾ ಅಥವಾ ಕಾಲ ಹಿಂಗ್ ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಈ ತಿಂಗಳು ನಾವು ದುಡಿದ್ರೆ ನೆಕ್ಸ್ಟ್ ತಿಂಗಳು ಅದಕ್ಕಿಂತ ಜಾಸ್ತಿನೂ ದುಡಿಬಹುದು, ಒಂದು ರೂಪಾಯಿನ ದುಡಿದನು ಇರ್ಬೋದು. ತುಂಬಾ ಜನ ಹೇಳ್ತಾರೆ ಆರ್ಟಿಸ್ಟ್ ಕಡೆ ಅವರಿಗೆ ಒಂದು ಸೈಡ್ ಅಲ್ಲಿ ಬಿಸ್ನೆಸ್ ಇರಬೇಕು. ಕೆಟ್ಟದಾಗಿರೋ ಬಟ್ಟೆ ಹಾಕೊಂಡೋದ್ರೆ ಕಾಮಿಡಿ ಕಿಲಿಡ ಅಂತಾನೆ ಹಂಗಿದ್ರು ಹೇಳ್ತಾರೆ, ಅಟಿಟ್ಯೂಡ್ ಬಂದಿದೆ, ಹುಡುಗಿರ್ ಸಾವಾಸ ಮಾಡ್ತಾನೆ, ಎಣ್ಣೆ ಹೊಡಿತಾನೆ, ಓ ಇವನು ಅಂದ್ರೆ ನಂಗೆ ಇಷ್ಟ ಇಲ್ಲ, ಏನೋ ಅವ್ರ ಜೊತೆ ಮಾತ್ರ ಮಾತಾಡ್ತಿದ್ದಾನೆ ಅಂತ ಅನ್ಕೋಬಹುದು. ಬಟ್ ಮನಸ್ಥಿತಿ ನಂಗೆ ಅವ್ರ ಜೊತೆ ಹೊಂದಾಣಿಕೆ ಆದ್ರೆ ನಾನು ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ. ಪನ್ ಆಗ್ಬೇಕಾದ್ರೆ ಅವ್ರು ಮಾಡೋದಕ್ಕಿಂತ ಒಂದ್ ಎರಡ್ ಪಟ್ಟು ನಾವು ಜಾಸ್ತಿ ಅವ್ರ ಕೈ ಹಿಂಗೆ ಎತ್ತಿದ್ರೆ ನಾವು ಹಿಂಗೆ ಅವಾಗಲೇ ಪನ್ ಆಗ. ಉಮಾಶ್ರೀ ಮೇಡಮ್ ಜೊತೆಗೂ ಕೆಲಸ ಮಾಡಿದ್ರೆ ಮೈ ಜುಮ್ ಅನ್ಸುತ್ತೆ. ಟಿವಿಯಲ್ಲಿ ನೋಡೋದಕ್ಕೂ ಅವ್ರ ಎದುರುಗಡೆ ಮಾಡೋದಕ್ಕೂ ಹಿಂಗೂ ಮಾಡಬಹುದು ಅಂತ ಅನ್ಸುತ್ತೆ. ಕಲರ್ಸ್ ಕನ್ನಡದಲ್ಲೂ ಕೂಡ ಒಂದಷ್ಟು ಕಾಮಿಡಿ ಗ್ಯಾಂಗ್ಸ್ ಗಳಿದ್ದಾರೆ. ಹೊರಗಡೆ ಒಂದ್ ಮಾತಿದೆ ಅವ್ರಿಗೆ ಇವ್ರಿಗೆ ಆಗ್ಬಾರದು. ಸೀರಿಯಸ್ ಅದಕ್ಕೆ ಕೇಳಿದೆ. ಆಕ್ಚುಲಿ ನಾವು ಮಂಗಳೂರು ಅವ್ರ ಎಲ್ಲರ ಜೊತೆ ಜಾಸ್ತಿ ಬೆರಿತೀವಿ, ಬಟ್ ನಾವಿಬ್ರು ಜೊತೆಲಿ ಜಾಸ್ತಿ. ರಾಕೇಶ್ ಕುಡ್ಕ ಏನು ಕುಡ್ಕ ಕುಳ್ಮಿಂಡ್ರಿ ರಾಕೇಶ್ ಅಂತ ಹೇಳ್ತಾರೆ ಅಂತ ಹೇಳಿ. ನಿಮ್ಗೆ ಟೈಟಲ್ ಇದೆ? ನನ್ಗೆ ಆಕ್ಚುಲಿ ಮಾಡ್ರಳ್ಳಿ ಪ್ರವೀಣ್ ಅಂತ ಹೇಳಿ. ಬ್ರೈನ್ ತೆಗೆದ್ಬಿಟ್ಟು ಆಚೆ ಈಚೆ ಹಾಕಿ ಆಪರೇಷನ್ ಎಷ್ಟು ವದೆ ತಿಂತೀರಾ ಪ್ರವೀಣ್? ಅದರಲ್ಲಿ ಒಂದು ಬೇರೆ ಸನ್ನಿವೇಶನೇ ಇದೆ ಆಕ್ಚುಲಿ. ಸ್ಕಿಟ್ ಹಾಕುವಾಗ ಬೇಕಾದ್ರೆ ಹಾಕೊಳ್ಳಿ, ಇಲ್ಲದ್ರೆ ಬಿಡಿ. ಎಲ್ಲೋ ಒಂದ್ ಕಡೆ ಒಂದ್ ಮಾತಿದೆ, ಪ್ರವೀಣ್ ಜೈನ್ ಅವರು ಬೆಂಗಳೂರು ಹೋದ್ಮೇಲೆ ಫುಲ್ ಚೇಂಜ್ ಆದ್ರು, ಅಟಿಟ್ಯೂಡ್ ಬಂದಿದೆ, ಹುಡುಗಿರ್ ಸಾವಾಸ ಮಾಡ್ತಾನೆ, ಎಣ್ಣೆ ಹೊಡಿತಾನೆ. ಹೌದಾ? ಈ ಎಲ್ಲ ಮಾತಿಗೂ ಏನ್ ನಿಮ್ ರಿಯಾಕ್ಷನ್? ಅಂದ್ರೆ ನೀವು ನನ್ನ ನೋಡೋ ರೀತಿ ಹೇಳಬಹುದು. ಯಾಕಂದ್ರೆ ನಾವ್ ಏನೋ ಒಂದ್ ಕೆಲಸದಲ್ಲಿ ಇರ್ತೀವಿ, ಶೂಟಿಂಗ್ ಹೋದ ಕೂಡಲೇ ಅವಾಗ ಫೋನ್ ರಿಸೀವ್ ಮಾಡಕ್ಕಾಗಲ್ಲ, ಮೆಸೇಜ್ಗೆ ರೆಸ್ಪಾಂಡ್ ಮಾಡಕ್ಕಾಗಲ್ಲ. ಅವ್ರೇನೋ ಒಂದು ಊರಿಂದ ಫೋನ್ ಬಂದಿರುತ್ತೆ, ಒಂದು ಗೆಸ್ಟ್ ಆಗಿ ಬನ್ನಿನೋ ಅಥವಾ ಏನೋ ಒಂದು ಬೈಟ್ಸ್ ಕೊಡಿನೋ ಅಂತ. ಅವಾಗ ನಾವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಬರುತ್ತೆ, ಓ ಇವನು ತಲೆಯಲ್ಲಿ ಬಂದಿದೆ, ಚೇಂಜ್ ಆಗಿದೆ ಅಂತ. ಅದು ಅವ್ರ ತಲೆಯಲ್ಲಿ ಬರೋದು ಸಾಮಾನ್ಯ. ಬಟ್ ನಮ್ಮ ಸ್ಥಾನದಲ್ಲಿ ನಮ್ಮ ಹತ್ರ ಇದ್ದವ್ರಿಗೆ ಗೊತ್ತಾಗುತ್ತೆ ನನ್ನ ಕಷ್ಟ ಏನು ಅಂತ. ನನ್ಗೆ ಆ ರೀತಿ ಬರೋದು ಇಲ್ಲ. ಅಂದರೆ ಎಲ್ಲರೂ ಹೇಳ್ತಾರೆ ನಾನು ದೊಡ್ಡವನಾಗಿಲ್ಲ, ನಂಗೆ ತಲೆಯಲ್ಲಿ ಬರೋದಿಲ್ಲ ಅಂತ. ಬಟ್ ನನಗೆ ಇದುವರೆಗೆ ನಾನು ಆ ರೀತಿ ನಡ್ಕೊಂಡಿಲ್ಲ. ಬಟ್ ನಾವು ಇರೋ ಪೊಸಿಷನ್ಗೆ ಕಾಮಿಡಿ ಕಿಲಾಡಿ ಅನ್ನೋದು ಸಾಧಾರಣ ವಿಷಯ ಅಲ್ಲ, ಅದೊಂದು ಬ್ರ್ಯಾಂಡ್, ಅವಾಗಲೇ ಹೇಳಿದೆ ಬ್ರ್ಯಾಂಡ್. ಸೊ ಅದಕ್ಕೆ ನಾವು ಹೆಂಗಿರ್ಬೇಕು ಹಂಗೆ ಇರಬೇಕು. ಮುಂಚಿನ ಥರ ಇರೋಕ್ಕಾಗಲ್ಲ 100%. ಯಾಕಂದರೆ ನಾನು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋದರೆ ಇವ ಮುಂಚೆ ಈ ಥರ ಇರಲಿಲ್ಲಪ್ಪ ಹಂಗೆ ಹೇಳ್ತಾರೆ. ಒಂದು ಕೆಟ್ಟದಾಗಿರೋ ಬಟ್ಟೆ ಹಾಕೊಂಡು ಹೋದ್ರೆ ಕಾಮಿಡಿ ಕಿಲಾಡಿ ಅಂತಾನೆ ಹಂಗಿದ್ರು ಹೇಳ್ತಾರೆ. ಅವ್ರು ನಮ್ಮನ್ನು ನೋಡೋ ರೀತಿ ಅಂತ ಹೇಳ್ಬೋದು. ಸೊ ಚೇಂಜ್ ಆಗ್ಬೇಕು, ಜನ ಚೇಂಜ್ ಆಗ್ಬೇಕು ನನ್ನ ಪ್ರಕಾರ. ಮುಂಚೆ ಇದ್ದಾಗೆ ಇವಾಗಿದ್ರೆ ನಮ್ಗೆ ವ್ಯಾಲ್ಯೂನೂ ಇರಲ್ಲ. ಖಂಡಿತ ಅಲ್ವಾ? ನೀವಂದ್ರೆ ರಕ್ಷಿತಾ ಮೇಡಮ್ ಮತ್ತೆ ಜಗ್ಗೇಶ್ ಅವರಿಗೆ ತುಂಬಾ ಇಷ್ಟ, ಎಸ್ಪೆಷಲಿ ನಿಮ್ಮ ಡಿಫ್ರೆಂಟ್ ವೇ ಜಾನರ್ ಆಫ್ ಆಕ್ಟಿಂಗ್ ಕಾಮಿಡಿ ತುಂಬಾ ಇಷ್ಟ ಪಡ್ತಿದ್ರು. ಒನ್ ವರ್ಡ್ ಅಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ನಾವು ಯೋಗರಾಜ್ ಭಟ್ರ ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ರೈಟಿಂಗ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಅವರೇ ತಿಳ್ಕೊತಾರೆ. ನಾನು ಫಸ್ಟ್ ಆಕ್ಟ್ ಮಾಡಿದಾಗ ನಾನೇ ಸ್ಕ್ರಿಪ್ಟ್ ಬರೆದಿದ್ದೆ, ನಾನೇ ಅದನ್ನು ನೀನು ಸ್ಕ್ರಿಪ್ಟ್ ಬರೆದಿದ್ದೆ ಅಂತ ಕೇಳಿದ್ರು, ಹೌದಂತ ಹೇಳಿದ್ರು. ಸೊ ಅದು ನಮ್ಮ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನನ್ನಲ್ಲಿ. ಆಮೇಲೆ ನಾನು ಮಾತಾಡೋ ಸ್ಲ್ಯಾಂಗ್, ಯಾಕಂದ್ರೆ ಕನ್ನಡ ಅಂದ ಕೂಡಲೇ ಮಂಗಳೂರು ಅವ್ರದ್ದು ಆ ಕಡೆದು ಎಂತ ಅಂತ ಎಲ್ಲ ಬರುತ್ತಲ್ವ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಗ ಅವ್ರು ಹೇಳ್ತಾರೆ ನಿಂದು ನಂಗೆ ಸ್ಲ್ಯಾಂಗ್ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲೂ ರಕ್ಷಿತಾ ಮೇಡಮು ತುಂಬ ಇಷ್ಟಪಡ್ತಾರೆ, ಎಲ್ಲ ಕಂಟೆಸ್ಟನ್ನು ಇಷ್ಟಪಡ್ತಾರೆ. ಅವರು ಜಡ್ಜಸ್ ಅನ್ನೋದಕ್ಕಿಂತ ತುಂಬ ನಮ್ಮನ್ನು ಕೇರಿಂಗ್ ಆಗಿ ನೋಡ್ಕೋತಿದ್ರು. ಆಫ್ ದ ಕ್ಯಾಮ್ರಾ ಆಗಿರಲಿ, ಎಲ್ಲ ವಿಷಯದಲ್ಲಿ ಅಷ್ಟೇ. ಪರ್ಸನಲ್ ಆಗಿ ಏನೇ ಸಮಸ್ಯೆ ಬಂದ್ರೂ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು. ಜಗ್ಗೇಶ್ ಸರ್ ಅಂತೂ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದ್ರು, ಎಲ್ಲ ವಿಷಯನೂ ಹೇಳ್ತಾ ಇದ್ರು. ಸೊ ಮೂರು ಜನ ಜಡ್ಜಸ್ ಒಂದ್ ಎರಡು ವರ್ಷ ಇದ್ವೇನು, ನಮ್ಗೆ ಇಂಡಸ್ಟ್ರಿ ಏನು ಅಂತ ಅವರಿಂದ ಗೊತ್ತಾಗಿದೆ. ನಾವು ಹೋಗದೆ ಇದ್ರು ಬರೀ ಅಭಯನಾಡ ಸ್ಟುಡಿಯೋ ಅಂತ ಅದರಲ್ಲೇ ಇದ್ದಿದ್ ನಾವು, ಬೇರೆ ಇಂಡಸ್ಟ್ರಿ ಅಂತ ಏನಂತ ಗೊತ್ತಿಲ್ಲ, ಸಿನಿಮಾ ಸೀರಿಯಲ್ ಆಗಿರ್ಲಿ ಏನು ಗೊತ್ತಿರಲಿಲ್ಲ. ಬಟ್ ಇವ್ರ ಮುಖಾಂತರ ತುಂಬಾ ಕಲ್ತಿದೀವಿ, ಅಲ್ಲಿಂದ ಹೊರಗೆ ಬರೋಕ್ಕಿಂತ ಮುಂಚೆ ತುಂಬಾ ಕಲ್ತಿದೀವಿ. ಸೊ ತುಂಬಾ ಹೆಲ್ಪ್ ಆಗಿದೆ. ಓಕೆ, ನಿಮ್ ಬಗ್ಗೆ ನೀವೇ ಕೇಳಿರುವಂತಹ ಒಂದು ರೂಮರ್ಸ್ ಏನಾದರೂ ಇದ್ರೆ ಏನದು? ರೂಮರ್ಸ್ ಅಂತದ್ದೇನಿಲ್ಲ, ನೆಗೆಟಿವ್ ಆಗಿ ಯಾರು ಮಾತಾಡಿಲ್ಲ, ಪಾಸಿಟಿವ್ ಆಗಿ ಮಾತಾಡಿರ್ಬೋದು, ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅನ್ಸ್ಬೋದು. ಓಕೆ ಓಕೆ. ಅಂಡ್ ನಾನು ಕೇಳಿಪಟ್ಟೆ ಜೊತೆಗೆ ಚೆನ್ನಾಗಿ ಇರ್ತಾರೆ, ಅಂದ್ರೆ ಈ ಪಾರ್ಟಿಗಳನ್ನ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಈ ತರ ಮಾಡಿದಾರೆ ಅಂದ್ರೆ ನಿಮ್ದೆ ಒಬ್ರು ಫ್ರೆಂಡ್ ನಾವು ಇಂಟರ್ವ್ಯೂ ಮಾಡಿದ ಟೈಮಲ್ಲಿ ಆತರ ಹೇಳಿದ್ರು, ಜೊತೆಗೆ ಇರ್ತಾರೆ ಆಮೇಲೆ ಬೇಕು ಬೇಡ ಅನ್ನೋ ತರ ಇರ್ತಾರೆ ಅಂತ ಹೇಳಿ, ಆತರ ಇದೆಯಾ? ಗ್ರೂಪಿಸಮ್ ಇದೆಯಾ? ಗ್ರೂಪಿಸಮ್ ಇದೆ ಎಲ್ಲಾ ಫೀಲ್ಡ್ ಅಲ್ಲಿ, ಇದರಲ್ಲೂ ಇದೆ, 100% ಇದೆ. ಬಟ್ ಅದು ಗ್ರೂಪಿಸಮ್ ಅಂತ ಹೇಳಕ್ ಆಗಲ್ಲ ಇವಾಗ, ಅದು ಮನಸ್ಸಿತಿ. ಮನಸ್ಸಿತಿ ನಂಗೆ ಇವಾಗ ನಿಮ್ ಜೊತೆ ಮಾತಾಡಕ್ ಇಷ್ಟ ಅಂದ್ರೆ ನಿಮ್ ಜೊತೆ ಮಾತಾಡ್ತೀನಿ ನಾನು.
ಕಂಫರ್ಟೇಬಲ್ ನಿಮ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಷ್ಟೇ ಹಾಯ್ ಬಾಯ್ ಅಷ್ಟೇ ಇರ್ತೀನಿ. ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಅನ್ಕೋಬಹುದು. ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಅನ್ಕೋಬಹುದು, ನಮ್ಗೆ ನೀವು ಇಷ್ಟ ಇಲ್ಲ ಅಂತ ನಾನು ಅನ್ಕೋಬಹುದು, ಅಥವಾ ಓ ಇವನು ಅಂದ್ರೆ ನಂಗೆ ಇಷ್ಟ ಇಲ್ಲ ಏನೋ ಅವ್ರ ಜೊತೆ ಮಾತ್ರ ಮಾತಾಡ್ತಿದ್ದೇನೆ ಅಂತ ಅನ್ಕೋಬಹುದು. ಬಟ್ ಮನಸ್ಥಿತಿ ನಂಗೆ ಅವ್ರ ಜೊತೆ ಹೊಂದಾಣಿಕೆ ಆದ್ರೆ ನಾನು ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ. ಸೊ ಅದನ್ನ ಗ್ರೂಪಿಸಮ್ ಅಂತ ಹೇಳ್ಬಹುದು, ಅವರವರ ಏನು ಥಿಂಕಿಂಗ್ಗೆ ಬಿಟ್ಟಾಗೆ. ಓಕೆ, ಅಂಡ್ ನಿಮ್ಮ ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಈ ಜಡ್ಜಸ್ಗಳು ಮಾಡುವಂಥದ್ದನ್ನ ನೀವೇ ಇಮಿಟೇಟ್ ಮಾಡ್ತೀರಲ್ಲ, ಅದಂದ್ರೆ ಆಸಮ್. ಅದು ಎಷ್ಟು, ಅದೇ ಎಸ್ಪೆಷಲಿ ವೀಕೆಂಡ್ಸ್ಗೆ ಹಾಕ್ಬಿಡ್ತೀರಾ, ಅದು ಸ್ಯಾಟರ್ಡೇ ಸಂಡೇ ಎರಡೂ ದಿನ ಕ್ಯಾರಿ ಓವರ್ ಆಗುವಂಥ, ನಾವಂದ್ರೆ ಕಾಯ್ತಾ ಇರ್ತೀವಿ ನಾಳೆ ಯಾವಾಗ ನಾಳೆ ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಂಗೆ ರೆಡಿ ಆಗ್ತೀರಾ, ಒಬ್ಸರ್ವ್ ಮಾಡ್ತಾ ಇರ್ತೀರಾ ನೀವು ಪ್ರತಿಯೊಬ್ಬರದ್ದು? ಅಂದರೆ ನಾವು ಎಪಿಸೋಡ್ಸ್ ನೋಡ್ತೀವಿ, ಅಂದರೆ ನಾವು ಟಿವಿಲಿ ಟೆಲಿಕಾಸ್ಟ್ ಆಗಿದ್ದು ಅಪರೂಪಕ್ಕೆ ನೋಡಿರ್ತೀವಿ, ಪ್ರೋಮೋದಲ್ಲಿ ನೋಡಿರ್ತೀವಿ. ಬಟ್ ಇಂಥ ಪಾತ್ರ ಅಂತ ಕೊಟ್ಟಾಗ ಎಲ್ಲ ಎಪಿಸೋಡ್ನ ಇವಾಗ ಒಂದು 40 ಎಪಿಸೋಡ್ ಆಗಿದ್ದರೆ ಎಲ್ಲನೂ ವಾಚ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ನಮ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರು ನಂಗೆ ಕೆಲವು ಇನ್ಪುಟ್ಸ್ ಕೊಡ್ತಾರೆ, ಹಿಂಗಿಂಗ್ ಇರ್ತಾರೆ ಹಿಂಗಿಂಗ್ ಇರ್ತಾರೆ ಅಂತ. ಸೊ ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಯಾವ ರೀತಿ ಫನ್ ಮಾಡಬಹುದು ಅಂತ. ಆಮೇಲೆ ಅವತ್ತು ಶೋ ಶೂಟಿಂಗ್ ಏನಿದೆ ಅವತ್ತು ಅವ್ರ ಹತ್ರ ನಿಂತ್ಕೊಂಡಿರ್ತೀವಿ, ಅವ್ರಿಗೆ ಗೊತ್ತಾಗಿರಲ್ಲ, ಜಡ್ಜಸ್ ಹತ್ರ ಹಿಂಗೆ ನಿಂತ್ಕೊಂಡಿರ್ತೀವಿ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನು ಮಾಡ್ತೀವಿ ಅಂದರೆ. ಆಮೇಲೆ ಫನ್ ಆಗಬೇಕಾದ್ರೆ ಅವ್ರು ಮಾಡೋದಕ್ಕಿಂತ ಒಂದು ಎರಡು ಪಟ್ಟು ನಾವು ಜಾಸ್ತಿ ಮಾಡ್ತೀವಿ. ಅವ್ರ ಕೈ ಹಿಂಗೆ ಎತ್ತಿದ್ರೆ ನಾವು ಹಿಂಗೆ ಎತ್ತೀವಿ, ಅವಾಗಲೇ ಫನ್ ಆಗೋದು. ಯಾಕಂದ್ರೆ ಲಾಸ್ಟ್ ಟೈಮ್ 2 ದಿನ ಆಯ್ತು ಜೋಡಿ ನಂಬರ್ 1 ಇದು ಮಾಡಿದ್ವಿ, ಚೆನ್ನಾಗಿ ಬಂತು. ಅದ್ರಲ್ಲಿ ನಾನು ಪ್ರೇಮ್ ಸರ್ ಇದ್ದೇನೆ, ಪ್ರೇಮ್ ಸರ್ ಇದು ಮಾಡಿದೆ, ಚೆನ್ನಾಗಿ ಬಂದಿದೆ. ಸೊ ಅದು ಅಬ್ಸರ್ವೇಷನ್ ಅಂದ್ರೆ ಒಂದು ಫುಲ್ ಎಪಿಸೋಡ್ ನೋಡ್ತೀವಿ ಫಸ್ಟ್ ಇಂದ ಸ್ಟಾರ್ಟಿಂಗ್, ಒಂದು 40 ಎಪಿಸೋಡ್ ಇದ್ರೆ ಎಲ್ಲ ಎಪಿಸೋಡ್ ನೋಡ್ತೀವಿ, ಆಮೇಲೆ ಹತ್ರ ನಿಂತ್ಕೊಂಡು ನೋಡ್ತೀವಿ ಏನ್ ಮಾಡ್ತಾರೆ ಅಂತ. ಸೊ 4 ದಿನ ಪ್ರಿಪರೇಷನ್ ಬೇಕೇ ಬೇಕು ಅದಕ್ಕೆ, ಅಂದ್ರೆ ಅದು ಪ್ರಾಕ್ಟೀಸ್ ಅಂತಲ್ಲ ಪರ್ಸನಲ್ ಆಗಿ ನಾವು ಹೆಂಗ್ ತಗೋತೀವಿ ಅಂತ, ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೆಂಗ್ ತಗೋತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ. ಕಾಮಿಡಿ ಕಿಲಾಡಿನ ಹೊರಗೆ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ಮೆಲ್ಕ್ ಹಾಕ್ಬೋದು ಕುತ್ಕೊಂಡು ಅವಾಗ ಅವಾಗ. ತುಂಬಾ ಪಾತ್ರನ ಅದೇ ಯಾವಾಗ್ಲೂ ಹೇಳಿದ್ರು, ತುಂಬಾ ಪಾತ್ರನ ಅವ್ರು ಹೇಳುವಾಗ ನಮ್ಗೆ ಖುಷಿ ಆಗುತ್ತೆ. ನಾವು ರಿಪೀಟ್ ಟೆಲಿಕಾಸ್ಟ್ ನೋಡ್ತೀವಿ, ZEE5 ಅಲ್ಲ ಎಲ್ಲ ಹೋಗಿ ನೋಡ್ತೀವಿ ನಾವು, ಖುಷಿ ಆಗುತ್ತೆ ಅವಾಗ. ಓಕೆ, ಅಂಡ್ ಸೀರಿಯಲ್ಸ್ಗಳಲ್ಲಿ ಕೂಡ ಮಾಡಿದ್ರಿ, ಯಾವೆಲ್ಲ ಸೀರಿಯಲ್ ಅಲ್ಲಿ ಮಾಡಿದ್ರಿ? ನಾನು ಮನಸ್ಸೆಲ್ಲ ನೀನೆ ಅಂತ ಸುವರ್ಣದಲ್ಲಿ, ಶ್ರುತಿನಾಡು ಪ್ರೊಡಕ್ಷನ್ ಅವ್ರದ್ದು 1 ಇಯರ್ ಆಗ್ತಾ ಬಂತು, ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ರೀಸೆಂಟ್ ಆಗಿ ZEE ಕನ್ನಡದಲ್ಲಿ ಆರೂರ್ ಜಗದೀಶ್ ಅವರ ಡೈರೆಕ್ಷನ್ ಅಲ್ಲಿ ಪುಟ್ಟಕ್ಕನ ಮಕ್ಕಳು, ಸೊ ಉಮಾಶ್ರೀ ಮೇಡಮ್ ಜೊತೆಗೂ ಕೆಲಸ ಮಾಡಿದ್ರು. ಅವ್ರ ಜೊತೆ ನಂಗೆ ಕಾಂಬಿನೇಷನ್ ಸಿಕ್ಕಿಲ್ಲ, ಬಟ್ ಅವ್ರದ್ದು ಅಭಿನಯ ನಾನು ಇದ್ರಲ್ಲಿ ನೋಡಿದ್ದೀನಿ, ಅದನ್ನ ಹೇಳಕ್ಕಾಗಲ್ಲ. ಅಂದ್ರೆ ಮೈ ಜುಮ್ ಅನ್ಸುತ್ತೆ, ಟಿವಿಲ್ ನೋಡೋದಕ್ಕೂ ಅವ್ರ ಎದುರುಗಡೆ ಮಾಡೋದಕ್ಕೂ ಹಿಂಗೂ ಮಾಡಬಹುದು ಅಂತ ಅನ್ಸುತ್ತೆ. ತುಂಬಾ ಆಸೆ ಇದೆ, ಸಿಗ್ಲಿ ಅಂತ ಆದಷ್ಟು ಬೇಕಂತ ಕಾಯ್ತಾ ಇದ್ದೀನಿ. ನಿಮ್ಮ ZEE ಕನ್ನಡ ಮಾತ್ರ ಅಲ್ಲ, ಕಲರ್ಸ್ ಕನ್ನಡದಲ್ಲೂ ಕೂಡ ಒಂದಷ್ಟು ಕಾಮಿಡಿ ಗ್ಯಾಂಗ್ಸ್ ಗಳಿದ್ದಾರೆ. ಸೊ ನೀವು ಒಟ್ಟಿಗೆ ಸಿಕ್ಕು ಮಾತಾಡಿದೀರಿ, ಒಳ್ಳೆ ಫ್ರೆಂಡ್ಸ್ ನೀವು ಅಥವಾ ಹೆಂಗೆ? ತುಂಬಾ ಸಲ ಮಾತಾಡಿದ್ವಿ ಆಕ್ಚುಲಿ. ಹೊರಗಡೆ ಒಂದು ಮಾತಿದೆ ಅವ್ರಿಗೆ ಇವ್ರಿಗೆ ಆಗ್ಬಾರಲ್ಲ. ಸೀರಿಯಸ್ಲಿ ಅದಕ್ಕೆ ಕೇಳಿದೆ. ಲಾಸ್ಟ್ ಟೈಮ್ ನಾವು ಎಲ್ಲಿಗೂ ಹೋಗಿದ್ವಿ, ನಮ್ಮ ರಾಯರ ದರ್ಶನಕ್ಕೆ ಹೋಗಿದ್ವಿ. ಅವಾಗ ಕಲರ್ಸಲ್ಲಿ ಮಾಡ್ತಿದ್ದಂಥವ್ರು, ನಮ್ಮ ZEE ಮಾಡ್ತಿದ್ವಿ, ಬೇರೆ ಚಾನಲ್ ಎಲ್ಲರೂ ಜೊತೆಲಿ ಸೇರ್ಕೊಂಡು ಹೋಗಿದ್ವಿ. ನಾವು ಆರ್ಟಿಸ್ಟ್ಗಳೇ ಟ್ರೈನಲ್ಲಿ ಹೋದ್ವಿ, ಮಜ್ಜಾ ಮಾಡಿಕೊಂಡು ಹೋದ್ವಿ. ಆವಾಗ ಒಂದು ಹೇಳಿದ್ವಿ, ಕಾಂಪಿಟೇಷನ್ ನಮ್ಮಲ್ಲಿ ಬಂದಂಥ ಪ್ರೋಗ್ರಾಮು ಸೇಮ್ ಟೈಮಲ್ಲಿ ನಿಮ್ಮಲ್ಲಿ ಬರುತ್ತೆ. ಬಟ್ ನಮ್ಮ ಬಾಂಡಿಂಗ್ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಹೊರಗೆ ಇರೋರಿಗೆ ಕೆಲವು ಥಾಟ್ಸ್ ಇರುತ್ತೆ, ಅವ್ರಿಗೆ ಆಗ್ಬರಲ್ಲ ಅಂತೇಳಿ, ಬಟ್ ನಮ್ಮ ನೋಡಿದ್ರೆ ಖುಷಿ ಆಗ್ಬೋದಲ್ಲ ಅಂತ ಮಾತಾಡ್ಕೊಂಡು ಇದೆ. ಸೊ ಆ ಥರನೇ ಇಲ್ಲ ಅಂದರೆ ಚಾನಲ್ಗೆ ಚಾನಲ್ ಸೀಮಿತ, ನಾವು ಆರ್ಟಿಸ್ಟು ಚೆನ್ನಾಗೇ ಇದ್ದೀವಿ. ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ, ಅಲ್ಲೂ ಸಿಕ್ಕಿದ್ರು, ಅಲ್ಲಿ ಚೆನ್ನಾಗಿ ಮಾತಾಡ್ಸಿ. ಆಮೇಲೆ ಒಂದು ಮೂವಿಯಲ್ಲಿ ಜೊತೆಲಿ ಮಾಡ್ತಿದ್ವಿ, ಜಗ್ಗಪ್ಪ ಅವರು, ಸುಶ್ಮಿತಾ ಅವರು ಎಲ್ಲ ಜೊತೆಲಿ ಮಾಡ್ತಾ ಇದ್ವಿ. ಸೊ ಚಾನಲ್ ಇದು ವಿಷಯ ಅಲ್ಲೇ, ಟಿವಿಲಿ ಬರೋದು ಅಲ್ಲಿಗೆ. ಓಕೆ ಓಕೆ, ಅಂಡ್ ನಿಮ್ಮ ಒಳ್ಳೆ ಫ್ರೆಂಡ್ ರಾಕೇಶ್ ಅಂತ ಕೇಳ್ಪಟ್ಟೆ ನಾನು. ಹೌದು ಅಲ್ಲ, ಎಲ್ಲರೂ ಒಳ್ಳೆ ಫ್ರೆಂಡೇ. ಅಂದ್ರೆ ನಾವು ಅದೇ ಕುಚ್ಚುಕ್ಕುಗಳು ಜಾಸ್ತಿ, ಕುಚ್ಚುಕ್ಕು ಜಾಸ್ತಿ ಅಂದ್ರೆ ನಮ್ಗೆ ಹೊಂದ್ಕೊಳ್ಳುತ್ತೆ ಎಲ್ಲ ವಿಷಯದಲ್ಲಿ. ಊರವ್ರು ಬೇರೆ, ಅವ್ನು ಉಡುಪಿ, ನಾನು ಮಂಗಳೂರು. ಆಕ್ಚುಲಿ ನಾವು ಮಂಗಳೂರವ್ರು ಎಲ್ಲರ ಜೊತೆ ಜಾಸ್ತಿ ಬೆರಿತೀವಿ, ಬಟ್ ನಾವಿಬ್ರು ಜೊತೆಲಿ ಜಾಸ್ತಿ ಇರ್ತೀವಿ ಅಂತ. ಯಾಕಂದ್ರೆ ಏನೇ ವಿಷಯ ಆದ್ರೆ ಅವ್ನಿಗೆ ಸ್ವಲ್ಪ ಬೇಜಾರಾದ್ರೆ ನಂಗೆ ಗೊತ್ತಾಗುತ್ತೆ, ಪಕ್ಕ ನಂಗೆ ಬೇಜಾರಾದ್ರೆ ಅವ್ನಿಗೆ ಗೊತ್ತಾಗುತ್ತೆ. ಆಮೇಲೆ ಎಂತ ಏನೇ ಪ್ರಾಬ್ಲಮ್ ಆದ್ರೂ ಸಡನ್ ನೆನಪು ಬರೋದು ರಾಕೇಶ್. ಸೊ ಕನೆಕ್ಟ್ ಆಗ್ತೀವಿ ಎಲ್ಲ ವಿಷಯದಲ್ಲಿ, ಕನೆಕ್ಟ್ ಆಗ್ತೀವಿ ಇಬ್ರು. ಓಕೆ, ಅಂಡ್ ನಿಮ್ ನಿಮ್ಗಳಿಗೆ ಒಂದೊಂದು ಟ್ಯಾಗ್ ಲೈನ್ ಸಿಕ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಪಾಪ ಅವರು ಕೋಳಿಕಳ್ಳ, ಅವ್ರ ಹೆಸರು ಮನೋಹರ್, ಮನೋಹರ್ಗೆ ಕೋಳಿಕಳ್ಳ ಅಂತ, ಮತ್ತೆ ಇನ್ನು ರಾಕೇಶ್ ಕುಡ್ಕ ಏನು ಕುಡ್ಕ ಕುಳ್ಮಿಂಡ್ರಿ ರಾಕೇಶ್ ಅಂತ ಹೇಳಿ. ನಿಮ್ಗೆ ನಿಮ್ಗೆ ಟೈಟಲ್ ಇದೆ? ನನ್ಗೆ ಆಕ್ಚುಲಿ ಮಾಡ್ರಳ್ಳಿ ಪ್ರವೀಣ್ ಅಂತ ಹೇಳ್ತಾರೆ, ಅಂದ್ರೆ ದೀಪಿಕಾ ಅವ್ರ ಜೊತೆ ಮಾಡ್ರಳ್ಳಿ, ಅವರು ಪಾಂಡವಪುರದವರು ಮಾಡ್ರಳ್ಳಿ ಅಂತ, ಮಾಡ್ರಳ್ಳಿ ದೀಪಿಕಾ ಅಂತ, ಅವ್ರ ಜೊತೆ ಎಲ್ಲ ರೇಗಿಸ್ತಾ ಇದ್ರು ಆ ಟೈಮಲ್ಲಿ. ಮಾಡ್ರಳ್ಳಿ ಪ್ರವೀಣ್, ಕಡ್ಡಿ ಪ್ರವೀಣ್ ಅಂತಾನೆ ಹೇಳ್ತಾ ಇದ್ರು. ಒಂದು ಕುಡ್ಕನ್ ಕ್ಯಾರೆಕ್ಟರ್ ಮಾಡಿದಾಗ ಸಣ್ಣ ಕಾಣಿಸ್ತೀನಿ ಹಂಗೂ ಕರಿತಾ ಇದ್ರು. ಆಮೇಲೆ ರೋಬೋ ಮಾಡಿದೆ ಆ ಟೈಮಲ್ಲಿ, ರೋಬೋ ಅಂತಾನು ಕರೆದ್ರು. ಸೊ
ಬೇರೆ ಬೇರೆ ಹೆಸರು ಸಿಗ್ತಾವೆ. ವಾಣಿ ಮತ್ತೆ ಗುಂಗ್ರು ಮಲ್ಲಿ ಅಂತಾನು ಬಂದಿದೆ. ಹುಡುಗಿ ವೇಷ ಹಾಕುದ್ ಕೂಡಲೇ ಗುಂಗ್ರು ಮಲ್ಲಿ ಅಂತ ಹೌದು, ಹಿಂಗೆ ವಿಗ್ ಎಲ್ಲ ಹಾಕ್ದೆ ಹಿಂಗೆ ಬಂದಿದೆ ಒಂದ್ ಎರಡ್ ಸಲ ಹಂಗು ಕರಿತಿದ್ರು. ನೀವು ಮತ್ತೆ ಒಂದು ವಾಣಿ ಕಾಂಬಿನೇಷನ್ ಅಲ್ಲಿ ಒಂದು ಕಾಮಿಡಿ ಸ್ಕಿಟ್ ಅನ್ಸುತ್ತೆ, ಅಂದ್ರೆ ಅದು ಬ್ರೈನ್ ತೆಗೆದ್ಬಿಟ್ಟು ಆಚೆ ಈಚೆ ಹಾಕಿ ಆಪರೇಷನ್ ಮಾಡಿ ಎಷ್ಟು ವದೆ ತಿಂತೀರಾ ಪ್ರವೀಣ್. ಅದರಲ್ಲಿ ಒಂದು ಬೇರೆ ಸನ್ನಿವೇಶನೇ ಇದೆ ಆಕ್ಚುಲಿ. ಆ ಸ್ಕಿಟ್ ಹಾಕುವಾಗ ಬೇಕಾದ್ರೆ ಹಾಕೊಳ್ಳಿ ಇಲ್ಲದ್ರೆ ಬಿಡಿ, ಅವರು ನಂಗೆ ಹೊಡಿಯೋ ಸೀನ್ ಇರುತ್ತೆ, ಹೊರಕ್ಕೆ ತಗೊಂಡು ಹಿಂಗೆ ಹೊಡಿತಾ ಇರ್ತಾರೆ. ಅವರು ಎರಡು ಡೇಟ್ ಹೊಡೆದ್ರು, ತಿರುಗಿಸಿ ಹೊಡೆದ್ರು, ಅದು ಬೇರೆ ಕೊಡೆ ತಾಗಿ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಇದೆ. ಹೌದಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಹತ್ರ. ಯಾಕಂದ್ರೆ ತಿರುಗಿಸಿ ಹೊಡೆದ್ರು ನಂಗೆ ಸ್ಕಿಟ್ ನಿಲ್ಸಕ್ಕೊತ್ತಿಲ್ಲ, ಮಾಡದೆ 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 ಮುಗಿಯಿತು, ಹಿಂಗಡೆ ಹೋಗಿ ದಬಾರ್ ಅಂತ ಬಿದ್ದೆ ನಾನು. ಅವಾಗಲೇ ಗೊತ್ತಾಗಿದೆ ನಂಗೆ ಏಟ್ ಆಗಿದೆ. ಆಮೇಲೆ ಹಾಸ್ಪಿಟಲ್ ಕೊಟ್ಟು ಎರಡು ದಿವಸ ರೆಸ್ಟ್ ಅಲ್ಲಿದ್ದು ಹಂಗೂ ಆಗಿದೆ, ತುಂಬಾ ಸಲ ಆಗಿದೆ. ಅಂದ್ರೆ ಸ್ಕಿಟ್ ಬಂದಾಗ ಅದೆಲ್ಲ ತಲೆಯಲ್ಲಿ ಬರಲ್ಲ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರು ಸಖತ್ ಆರ್ಟಿಸ್ಟ್ ವಾಣಿ. ಆ ಟೈಮಲ್ಲಿ ನಾನು ಜಿಜಿ ಅವರು, ಜಿಜಿ ಅಣ್ಣನ ಟೀಮ್ ಇದೆ, ನಮ್ಗೆ KGF ಅಲ್ಲಿ ಮಾಡಿದ್ರಲ್ಲ ಜಿಜಿ ಅಣ್ಣ, ಅವ್ರ ಟೀಮ್ ಅಲ್ಲಿ ಇದ್ದೆ ನಾನು, ಸೂರ್ಯ, ಜಿಜಿ ಅಣ್ಣ, ವಾಣಿ ಅಕ್ಕ, ಆಮೇಲೆ ಯುವ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ ಜೊತೆಯಲ್ಲಿ ಇದ್ವಿ. ಒಂದೊಳ್ಳೆ ಜರ್ನಿ ನೋದು, ಅಂದ್ರೆ ಅವ್ರ ಜೊತೆ ಮಾಡೋದು. ಅಂದ್ರೆ ನಾವು season 3 ಇವರು ಫ್ರೆಶರ್ಸ್, ಇವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್, ಒಂದು 4-5 ಚೆನ್ನಾಗಿರೋ ಮೂವಿ ಮಾಡಿ ಬಂದು ಅವ್ರ ಥಾಟ್ಸ್ ಎಲ್ಲ ನಮ್ಗೆ ಬಂತು, ಅವ್ರು ಯಾವ ರೀತಿ ಆಕ್ಟ್ ಮಾಡ್ತಾರೆ, ಅವ್ರದ್ದು ಮೈಂಡ್ ಸೆಟ್ ಹೆಂಗೆ. ಸೊ ಅವ್ರ ಜೊತೆ ಒಂದು 6-7 ತಿಂಗಳು, ಒಂದು ವರ್ಷನೇ ಮಾಡಿದ್ವಿ ಆ ಶೋ ಕಾಮಿಡಿ ಕಲರ್ಗಳು ಚಾಂಪಿಯನ್ಶಿಪ್ season 2 ನ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಎಲ್ಲ. ಎವ್ರಿಥಿಂಗ್ ಇಸ್ ಡಿಸೈನ್ ಫ್ರಮ್ ವಾಟ್ ಯು ಸೀ, ಡೂ, ಈಟ್, ವಾಕ್, ಟಾಕ್, ನಾಕ್, ರಾಕ್ ಅಂಡ್ ವೇರ್. ಎವ್ರಿಥಿಂಗ್ ಇಸ್ ಡಿಸೈನ್. Design is an identity. We just help you realize it.